ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಪ್ರೈಸ್ 500 ರೂಪಾಯಿ ಸಿಗುತ್ತಂತೆ. ಆದರೆ ಇಲ್ಲಿ ಒಂದು ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನು ಕಂಡೀಷನ್ಸು? ಹಾಗಾದರೆ ಎಲ್ಲರಿಗೂ ಕೂಡ ಇನ್ನು ಮುಂದೆ 500 ರೂಪಾಯಿಗೇನು ಸಿಗುತ್ತಾ? ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಗ್ಯಾಸ್ ಸಿಲಿಂಡರ್ ಪ್ರೈಸು ಇನ್ನು ಮುಂದೆ 500 ರೂಪಾಯಿ ಆಗುತ್ತಂತೆ ಅಂತ ಆಲ್ರೆಡಿ ಎಲ್ಲ ಕಡೆ ಸುದ್ದಿ ಆಗಿದೆ. ನೀವು ಕೇಳಿರ್ತೀರಾ. ಯಾಕಂತಂದರೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಜನವರಿಯಿಂದ 500 ರೂಪಾಯಿ ಮಾಡ್ತಾರಂತೆ ಗ್ಯಾಸ್ ಸಿಲಿಂಡರ್ನ, ಕೇಂದ್ರ ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ಅಂತ ನೀವು ಕೇಳಿರ್ಬೋದು ಎಲ್ಲ ಕಡೆನೂ. ಬಟ್ ಅದೇ ಇಲ್ಲಿ ಎಲ್ಲರಿಗೂ ಕೊಡ್ತಿದ್ದಾರೆ 500 ರೂಪಾಯಿಗೆ ಅಂತ ನೋಡೋದಾದರೆ, ಇವಾಗ 900 ರೂಪಾಯಿಗೆ 940 ಸಮಥಿಂಗಿಗೆ ಯಾರೆಲ್ಲ ಗ್ಯಾಸ್ನ ತಗೋತಿದ್ದೀರೋ ಅವರಿಗೇನು ಕಡಿಮೆ ಆಗೋದಿಲ್ಲ. ಅವರಿಗೆಲ್ಲ ಮಾಮೂಲಿ 940 ರೂಪೀಸೇ ಇರುತ್ತೆ. ಈಗ ಉಜ್ವಲ ಯೋಜನಾ, ಅದರಲ್ಲಿ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ನ ತೊಗೊಂಡಿದ್ದೀರಾ ಅವ್ರಿಗೆ ಮಾತ್ರ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರಂತೆ. ಅದು ಜನವರಿಯಿಂದ. ಬಟ್ ಅದೇ ಇಲ್ಲಿ ಕಂಪಲ್ಸರಿಯಾಗಿ ಒಂದು ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ. ನೀವು ಹೋಗಿ ಇವಾಗ EKYC ಮಾಡಿಸ್ಬೇಕು. ನೀವು ಎಲ್ಲಿ ಗ್ಯಾಸ್ ತೊಗೊಂಡಿರ್ತೀರಾ, ಉಜ್ವಲ ಯೋಜನಾ ಗ್ಯಾಸ್ ತೊಗೊಂಡಿರ್ತೀರಲ್ವಾ, ಗ್ಯಾಸ್ ಆಫೀಸ್ಗಳಲ್ಲಿ, ಗ್ಯಾಸ್ ಏಜೆನ್ಸಿಗಳಲ್ಲಿ, ಅಲ್ಲಿ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡಿಗೆ ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಟು EKYC ಮಾಡಿಸ್ಬೇಕಂತೆ. ಆ ಮಾಡಿಸಿದ್ರೆ ಮಾತ್ರ ನಿಮಗೆ ಜನವರಿಯಿಂದ 500 ರೂಪಾಯಿಗೆ ಸಿಗುತ್ತೆ. ಬಟ್ ಇಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. ಈಗ ರೆಗ್ಯುಲರಾಗಿ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ 940 ರೂಪೀಸ್ಗೆ, ಅವ್ರಿಗೆಲ್ಲ 940 ಇರುತ್ತೆ. ನೋಡೋಣ ಮುಂದಿನ ದಿನಗಳೇನಾದರೂ ಕಡಿಮೆ ಮಾಡ್ತಾರಾ ಅಂತ. ಬಟ್ ಆದರೆ ಇಲ್ಲಿ ಉಜ್ವಲ ಯೋಜನೆಯಲ್ಲಿ ತೊಗೊಂಡಿರೋರಿಗೆ ಮಾತ್ರ 500 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅವರು ಏನು ಕಂಡೀಷನ್ಸ್ ಅಂತಂದರೆ, ಇವಾಗ EKYC ಮಾಡಿಸ್ಬೇಕಂತ ಹೇಳಿದ್ನಲ್ವ, ಅದನ್ನು ಯಾಕೆ EKYC ಮಾಡಿಸ್ಬೇಕು, ಮಾಡಿಸಲಿಲ್ಲ ಅಂದರೆ ಏನಾಗುತ್ತಂದರೆ, ನೀವು ಮಾಡಿಸಿಲ್ಲ ಅಂತಂದರೆ ನಿಮ್ಮ ಕನೆಕ್ಷನ್ನು ಕ್ಯಾನ್ಸಲ್ ಆಗುತ್ತಂತೆ. ಸೊ ಕಂಪಲ್ಸರಿಯಾಗಿ ನೀವು December 31 ನೀವು ಮಾಡಿಸ್ಲೇಬೇಕು, ಇಲ್ಲಾಂದರೆ ನಿಮ್ಮ ಕನೆಕ್ಷನ್ನು ಕ್ಯಾನ್ಸಲ್ ಆಗುತ್ತೆ. ಯಾಕೆ EKYC ಮಾಡಿಸ್ಬೇಕಂತಂದರೆ, ಇವಾಗ ತುಂಬ ಜನ ಏನು ಮಾಡಿದ್ದಾರೆ ಅಂತೆ, ಇವಾಗ ಉಜ್ವಲ ಯೋಜನಾ ಗ್ಯಾಸ್ ತೊಗೊಂಡಿರ್ತಾರೆ, ಇವಾಗ ಅವರು ಸತ್ತೋಗಿರ್ತಾರೆ, ಅವ್ರದನ್ನ ಇನ್ನೂ ಕೂಡ ಅವ್ರು ಕಂಟಿನ್ಯೂ ಮಾಡಿ ತೊಗೋತಾನೆ ಇದ್ದಾರಂತೆ ಹಾಗೆಯೇ. ಸೊ ಹಾಗಾಗಿ ಯಾರೆಲ್ಲ ಸುಳ್ಳು ಸುಳ್ಳಾಗಿ ತೊಗೋತಾ ಇದ್ದಾರೆ, ಯಾರೆಲ್ಲ ಫೇಕ್ ಮಾಡಿ ತೊಗೋತಿದ್ದಾರೆ, ಇವಾಗ ಎಕ್ಸ್ಪೈರ್ ಆಗಿದ್ರು ಕೂಡ ಅವ್ರ ಹೆಸರಲ್ಲೇ ಉಜ್ವಲ ಯೋಜನಾ ಕನೆಕ್ಷನ್ನ ತೊಗೋತಾ ಇದ್ದಾರೆ, ಅಂಥವ್ರದ್ದೆಲ್ಲರದ್ದು ಕೂಡ ಗ್ಯಾಸ್ ಕನೆಕ್ಷನ್ನ ಬಂದ್ ಮಾಡೋದಕ್ಕೋಸ್ಕರ, ಅಂಥವ್ರನ್ನೆಲ್ಲ ಕಂಡುಹಿಡಿಯೋದಕ್ಕೋಸ್ಕರ ಇವಾಗ ಏನು ಮಾಡಿದೆ ಅಂದರೆ, ಸರ್ಕಾರ ಉಜ್ವಲ ಯೋಜನಾ ಯಾರೆಲ್ಲ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ತೊಗೋತಾ ಇದ್ದಾರೆ, ಇವಾಗ ಎಕ್ಸ್ಪೈರ್ ಆಗಿರೋರ್ದೆಲ್ಲರದ್ದು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರಲ್ವಾ, ಅಂಥವ್ರಿಗೆ ಮಾತ್ರ ಅಂಥವ್ರನ್ನೆಲ್ಲ ಕಂಡುಹಿಡಿಬೇಕಂಥೇಳಿ ಇವಾಗ ಈ ರೀತಿ EKYC ಮಾಡಿಸ್ಬೇಕು. ಈ ಜನವರಿ ಅಷ್ಟರಲ್ಲಿ ನೀವು 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ನ ತೊಗೋಬೇಕಂತಂದರೆ ನೀವು ಇವಾಗ EKYC ಮಾಡಿಸ್ಬೇಕಂತ ಹೇಳಿ ಸರ್ಕಾರದಿಂದನೇ ಹೇಳ್ತಿದ್ದಾರೆ. ಯಾರೆಲ್ಲ ಉಜ್ವಲ ಕನೆಕ್ಷನ್ನ ತೊಗೊಂಡಿದ್ದಾರೆ, ಈಗ ಹೋಗಿ ನಿಮ್ಮ ಗ್ಯಾಸ್ ಏಜೆನ್ಸಿಗಳಲ್ಲಿ EKYC ಕಂಪಲ್ಸರಿಯಾಗಿ ಮಾಡಿಸಿ, ಇಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಕನೆಕ್ಷನ್ಸು ಕೂಡ ಕಟ್ ಆಗುತ್ತೆ. ಇನ್ನು 940 ರೂಪಾಯಿಗೆ ಏನೆಲ್ಲ ತೊಗೋತಾ ಇದ್ದೀರಾ ಅವ್ರದೆಲ್ಲ ಸೇಮ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ, ಅವರಿಗೆಲ್ಲ ಏನು ಕಡಿಮೆ ಆಗಿಲ್ಲ. ಇವಾಗ 1000 ಸಮಥಿಂಗ್ ದಾಟಿತ್ತು, ಇವಾಗ 100 ರೂಪಾಯಿ 150 ರೂಪಾಯಿವರೆಗೂ ಕಡಿಮೆ ಮಾಡಿದ್ದಾರೆ. ಇವಾಗ 940 ರೂಪೀಸ್ ಸಮಥಿಂಗ್ ಕೊಡ್ತಾ ಇದ್ದಾರೆ, ಇವಾಗ ಅಷ್ಟೇ ಇರುತ್ತೆ. ಎಲೆಕ್ಷನ್ ಮುಂದೆ ಬರುತ್ತಲ್ವಾ, ನೋಡೋಣ, ಆವಾಗ ಎಲ್ಲರಿಗೂ ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಕಲೆಕ್ಷನ್ ಅವ್ರಿಗೂ. ಬಟ್ ಅದರಲ್ಲಿ ಉಜ್ವಲ ಯೋಜನೆ ತೊಗೊಂಡಿರೋರ್ಗು ತುಂಬ ಕಡಿಮೆಗೆ ಸಿಗುತ್ತೆ. ಈಗ ನಾರ್ಮಲಾಗಿ ಏನು ತೊಗೊಂಡಿದ್ದಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವ್ರಿಗಿನ್ನ, ಅವರಿಗೆಲ್ಲ ಸೇಮ್ ಕಂಟಿನ್ಯೂ ಆಗುತ್ತೆ. ಇನ್ನು ಈ ಕನೆಕ್ಷನ್ನ ಹೇಗೆ ತೊಗೊಳ್ಳೋದು, ಎಲ್ಲರಿಗೂ ಸಿಗುತ್ತೆ ಈ ಕನೆಕ್ಷನ್ನು ಅಂತ ನೋಡೋದಾದರೆ, ಇಲ್ಲಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾರೂ ಕೂಡ ಇನ್ನೂ ಒಂದೇ ಒಂದು ಗ್ಯಾಸ್ ಕನೆಕ್ಷನ್ಸು ಇನ್ನೂ ತೊಗೊಂಡೇ ಇಲ್ಲ, ಇನ್ನು ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಅನ್ನೋರು ಮಾತ್ರ ಈ ಕನೆಕ್ಷನ್ನ ತೊಗೋಬೋದು, ಎಲ್ಲರೂ ತೊಗೋಬೋದು. ಬಟ್ ಅದೇ ಒಂದು ಯಾರೂ ಕೂಡ ಕನೆಕ್ಷನ್ನ ತೊಗೊಂಡಿರಬಾರ್ದು ಇನ್ನು ನಿಮ್ಮ ಹೆಸರಲ್ಲಿ. ಇಲ್ಲಿ ಮಹಿಳೆಯರು ಮಾತ್ರ ಇದನ್ನು ಕನೆಕ್ಷನಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ, ಇಲ್ಲಿ ಪುರುಷರಿಗೆ ಕೊಡಲ್ಲ, ಮಹಿಳೆಯರಿಗೆ ಮಾತ್ರ ಕೊಡ್ತಾರೆ. ಇನ್ನು ನಿಮ್ಮ ಹೆಸರಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲ ಅಂದರೆ ಮಾತ್ರನೇ ಕೊಡ್ತಾರೆ. ಈ ಯೋಜನೆನ ಯಾಕೆ ತಂದಿದ್ದಾರೆ ಅಂತಂದರೆ, ಇದು ಮೋದಿ ಸರ್ಕಾರದಿಂದ ತಂದಿರೋದು, ಕೇಂದ್ರ ಸರ್ಕಾರದಿಂದನೇ. ಇನ್ನೂ ಕೂಡ ಒಲೆಯಲ್ಲಿ ಯಾರೆಲ್ಲ ಅಡುಗೆ ಮಾಡ್ತಾ ಇದ್ದೀರಾ ಅಂಥವರಿಗೆ ಹೆಲ್ಪ್ ಆಗಲಿ, ಇನ್ನೂ ಯಾರು ಕನೆಕ್ಷನ್ನು ತೊಗೊಂಡಿಲ್ಲ, ಇನ್ನೂ ಯಾರು ಬಡವ್ರು ಇರ್ತಾರೆ ಅಂಥವ್ರಿಗೆಲ್ಲ ತುಂಬ ಖರ್ಚು ಮಾಡಿ ತೊಗೊಳಕ್ಕಾಗಲ್ಲ ಅಲ್ವಾ, ಸೊ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಈ ಕನೆಕ್ಷನ್ನ ಮಾಡಿದ್ದಾರೆ. ಆದರೆ ಈಗಿನ ದಿನಗಳಲ್ಲಿ ಎಲ್ಲ ಚೆನ್ನಾಗಿರೋರೇ ಕೂಡ ಕನೆಕ್ಷನ್ನ ತೊಗೋತಾ ಇದ್ದಾರೆ, ಯಾರಿಗೂ ಬಡವ್ರವ್ರಿಗೂ ಹೋಗಿ ತಲುಪ್ತಾನೆ ಇಲ್ಲ, ಇದು ಎಲ್ಲ ಬೇಕಾಗಿರೋರಿಗೆ ಕೊಟ್ಟು ಎಲ್ಲ ಚೆನ್ನಾಗಿರೋರೇ ಯೂಸ್ ಮಾಡ್ಕೋತಾ ಇದ್ದಾರೆ. ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೀವು ನೋಡೋದಾದರೆ, ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗಳಿರ್ತಾವಲ್ವ, ಇವಾಗ ನೀವು ತಿಂಗಳ ಗ್ಯಾಸ್ ಏನು ತೊಗೋತೀರಾ ಅಲ್ಲಿ ಗ್ಯಾಸ್ ಏಜೆನ್ಸಿಗಳಿರ್ತಲ್ವ, ಅಲ್ಲಿ ಗ್ಯಾಸ್ ಆಫೀಸ್ಗಳಲ್ಲಿ ಹೋಗಿ ಈ ರೀತಿ ಉಜ್ವಲ ಯೋಜನಾ ಸ್ಕೀಮ್ ಇದೆಯಲ್ಲ ಮೋದಿ ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಾ ಇದೆಲ್ಲ ಕನೆಕ್ಷನ್, ಆ ಥರ ನಾವು ತೊಗೋಬೇಕು, ಹೇಗೆ ತೊಗೋಬೇಕಂತ ನೀವು ಅಲ್ಲಿ ಕೇಳಿದರೆ ಅವರು ಕೂಡ ಅಪ್ಲೈ ಮಾಡಿಕೊಡ್ತಾರೆ.
ಅಥವಾ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೂ ಕೂಡ ಅಲ್ಲೂ ಕೂಡ ನಿಮಗೆ ಅಪ್ಲೈನ ಮಾಡಿಕೊಡ್ತಾರೆ, ಅಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇವಾಗ ಸದ್ಯಕ್ಕೆ ಇದು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ ಬಿಟ್ಟಿದ್ರೆ ಒಂದು ಮಂತ್ ಬ್ಯಾಕ್ ಇತ್ತು. ಇವಾಗ ಸದ್ಯಕ್ಕೆ ಅಪ್ಲಿಕೇಶನ್ ಇನ್ನೂ ಓಪನ್ ಆಗಿಲ್ಲ, ನೆಕ್ಸ್ಟ್ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಗ ನಾನು ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ, ಬೇಕಿದ್ರೆ ನೀವು ಅಪ್ಲೈ ಮಾಡಿ. ಹಾಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತಂದರೆ ತುಂಬಾ ಸಿಂಪಲ್ಲು, ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್, ಇಷ್ಟು ಇದ್ರೇ ಸಾಕಾಗುತ್ತೆ ಇಷ್ಟು. ಆಮೇಲೆ ರೇಷನ್ ಕಾರ್ಡು ಕೇಳಿದರೆ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಏನೂ ಬೇಕಾಗಲ್ಲ. ಕಂಪಲ್ಸರಿಯಾಗಿ ನಿಮ್ಗೆ ಅಡ್ರೆಸ್ ಪ್ರೂಫಿಗೋಸ್ಕರ, ನೀವು ಪ್ರೆಸೆಂಟ್ ಎಲ್ಲಿ ವಾಸವಾಗಿರ್ತೀರ ಅಲ್ಲಿ ಅಡ್ರೆಸ್ ಪ್ರೂಫಿಗೋಸ್ಕರ ಏನು ದಾಖಲಾತಿ ಇರುತ್ತೆ ಆ ದಾಖಲಾತಿ, ಮತ್ತು ನಿಮಗೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ಮೊಬೈಲ್ ನಂಬರು ಇಷ್ಟು ಇತ್ತಂದರೆ ನೀವು ಆರಾಮಾಗಿ ಕನೆಕ್ಷನ್ನ ತಗೋಬೋದು. ಈಗ ನೋಡಿದ್ರಲ್ವ, ಎಲ್ಲರಿಗೂ ಸಿಗೋದಿಲ್ಲ, ಎಲ್ಲರೂ ಖುಷಿಯಾಗಿದ್ರು ನಮಗೆ ಇನ್ಮುಂದೆ ಪ್ರತಿ ತಿಂಗಳು 500 ರೂಪಾಯಿ ಮಾಡ್ತಾರಂತೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, 500 ರೂಪಾಯಿ ಮಾಡ್ತಾರೆ, ಹಾಗಾದರೆ ಎಷ್ಟು ಕಡಿಮೆ ಆಯಿತು, ಅಯ್ಯೋ ಎಷ್ಟೊಂದಿತ್ತು ಅಂತ ಎಲ್ಲರಿಗೂ ಕೂಡ ಖುಷಿಯಾಗಿತ್ತು. ಬಟ್ ಇಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. ಮಾಡ್ತೀವಿ ಅಂತ ಹೇಳಿದರೆ ಮಾಡಿದ್ಮೇಲೆ ನಾನು ತಿಳಿಸ್ಕೊಡ್ತೀನಿ ಮಾಡ್ತಾರೋ ಮುಂದೆ ಇಲ್ವೋ ಅಂತ ನೋಡೋಣ. ಆದರೆ ಉಜ್ವಲ ಕನೆಕ್ಷನ್ ಅವರಿಗಂತೂ ಜನವನಿಂದ 500 ರುಪೀಸ್ ಅಂತಲೇ ಹೇಳಿದ್ದಾರೆ. ಬಟ್ ಈಗಲೇ ಹೋಗಿ ನಿಮ್ಮ ಗ್ಯಾಸ್ ಬುಕ್ಕಿಗೆ ಈಗಲೇ ಹೋಗಿ EKYC-ನ ಕಂಪಲ್ಸರಿಯಾಗಿ ಮಾಡಿಸಿದ್ರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದ 500 ರೂಪಾಯಿ ಸಿಗುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಗ್ಯಾಸ್ ಕನೆಕ್ಷನ್ ಕ್ಲೋಸ್ ಆಗುತ್ತಂತೆ, ನೀವು ಮತ್ತೆ ಹೊಸದಾಗಿ ಹೊಸ ಕನೆಕ್ಷನ್ನು ತೊಗೋಬೇಕು. ಸದ್ಯಕ್ಕೆ ಇವಾಗಂತೂ ಉಜ್ವಲ ಕನೆಕ್ಷನ್ ಮತ್ತೆ ಬಿಟ್ಟಿಲ್ಲ ಅಪ್ಲಿಕೇಶನ್ನ. ಸೊ ಹಾಗಾಗಿ ಇರೋರು ಯಾರಿದ್ದೀರಾ, ಯೂಸ್ ಯಾರು ಮಾಡ್ತಿದ್ದೀರಾ, ಅವ್ರು ಈಗಲೇ EKYC-ನ ಮಾಡಿಸ್ಕೊಳ್ಳಿ. ಇವಾಗ ನೋಡಿದ್ರಲ್ವ, ಎಲ್ಲ ಕಡೆ ಹರಿದಾಡ್ತಿದೆ ಜನವರಿಯಿಂದ 500 ರೂಪಾಯಿ, ಜನವರಿಯಿಂದ 500 ರೂಪಾಯಿ ಅಂತ. ಸೊ ಇನ್ನೂ ಕೂಡ ಅದನ್ನು ಸರ್ಕಾರ ಹೇಳಿಲ್ಲ, ಘೋಷಣೆನೇ ಮಾಡಿಲ್ಲ ಆ ರೀತಿ ನಾವು ಜನವರಿಯಿಂದ 500 ರೂಪಾಯಿ ಮಾಡ್ತೀವಿ ಅಂತ. ಇಲ್ಲಿ ಉಜ್ವಲ ಕನೆಕ್ಷನ್ ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ EKYC ಮಾಡಿಸ್ಬೇಕು ಅಂತಲೂ ಕೂಡ ಈ ಒಂದು ಕಂಡೀಷನ್ಸ್ನ ಇಟ್ಟಿದ್ದಾರೆ. ಸೊ EKYC ಮಾಡಿಸಿ ನೋಡೋಣ, ಜನವರಿಯಿಂದ ಏನಾದರೂ ಮಾಡಿದಂದರೆ ನಾನು ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ. ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದ.